ಏನೇ ಆದರೂ ನಾವು ಹೀಗೆ ಇರೋಕ್ಕೆ ಸಾಧ್ಯನೇ ಇರಲಿಲ್ಲ. ಒಂದು ಪರ್ಮನೆಂಟ್ ಸೊಲ್ಯೂಷನ್ ಟ್ರೈ ಮಾಡಲೇಬೇಕಿತ್ತು. ಡಾಕ್ಟ್ರ ಪ್ರಕಾರ ಅವಳು ಮೆಮೊರಿ ಲಾಸ್ ಆಗಿರೋದ್ರಲ್ಲಿ ಆಕ್ಸಿಡೆಂಟ್ ಆಗಿರೋ ಶಾಕ್ ಎಫೆಕ್ಟ್ ಕೂಡ ಇದೆ. ಒಂದು ವೇಳೆ ಅದೇ ಥರ ಆಕ್ಸಿಡೆಂಟ್ ರಿಪೀಟ್ ಆದರೆ ಅವಳಿಗಾಗಿರೋ ಶಾಕ್ ರಿವರ್ಸ್ ಆಗಿ ಮೆಮೊರಿ ಇಂಪ್ರೂವ್ ಆಗೋ ಚಾನ್ಸಸ್ ಇದೆ ಅಂತೆ. ಅದು ತುಂಬ ರಿಸ್ಕಿ, ಆದರೂ ನನ್ನ ಪ್ರೀತಿಗೋಸ್ಕರ ನಾನು ಅದನ್ನು ಟ್ರೈ ಮಾಡಲೇಬೇಕಿತ್ತು. ಆಕ್ಸಿಡೆಂಟಲ್ಲಿ ಕಾವೇರಿ ತಲೆಗೆ ಬಲವಾದ ಪೆಟ್ಟಿದ್ದು ಅವಳು ಕೋಮಾ ಸ್ಟೇಜ್ಗೆ ಹೋಗ್ಬಿಟ್ಲು. ಶಾರ್ಟ್ ಟರ್ಮ್ ಮೆಮೊರಿ ಲಾಸ್ ಆಗಿದ್ರು. ಎಲ್ಲರ ಹತ್ರ ನಗ್ನಕ್ಕೊಂಡು ಆರಾಮಾಗಿ ಮಾತಾಡ್ಕೊಂಡಿದ್ಲು. ಅವಳ ಕೋಮಾ ಸ್ಟೇಜಿಗೆ ತಳಿದ ಪಾಪಿ ನಾನೇ ಸರ್. ಇವತ್ತಲ್ಲ ನಾಳೆ ಅವಳಿಗೆ ಪ್ರಜ್ಞೆ ಬಂದೇ ಬರುತ್ತೆ, ಎಲ್ಲ ಸರಿ ಹೋಗುತ್ತೆ ಅನ್ನೋ ಒಂದೇ ಒಂದು ನಂಬಿಕೆ ಮೇಲೆ ಉಸಿರಿಟ್ಕೊಂಡು ಬದುಕ್ತಾ ಇದ್ದೀನಿ. ನನ್ನ ಪ್ರೀತಿ ನಿಜಾನೇ ಆಗಿದ್ರೆ ಅವಳಿಗೆ ಖಂಡಿತ ಪ್ರಜ್ಞೆ ಬಂದೇ ಬರುತ್ತೆ ಸರ್. ಹೇಳಿ ಸರ್, ನನ್ನ ಕಾವೇರಿಗೆ ಪ್ರಜ್ಞೆ ಬರುತ್ತಲ್ವ ಸರ್, ನನ್ನ ಪ್ರೀತಿ ಗೆಲ್ಲುತ್ತಲ್ವ ಸರ್, ಹೇಳಿ ಸರ್. ಸಮಾಧಾನ ಮಾಡಕ ವಿಜಯ್, ನಿನ್ನ ಕಾವೇರಿಗೆ ಪ್ರಜ್ಞೆ ಬಂದೇ ಬರ್ತದ, ನಿನ್ನ ಪ್ರೀತಿ ಗೆದ್ದೇ ಗೆಲ್ತದ. ನನ್ನ ಮಗಳಗ ನಾನೇನ ಹೇಳ್ಕತ್ತೀನ, ನೀ ಹೋಗ, ಅದ್ಯಾವ ನಿನಗೆ ಒಳ್ಳೇದು ಮಾಡ್ತಾರ, ನೀ ಹೋಗ ಹೋಗ ಹೋಗ. ಮದಿಕಂಡು ಓಡಿ ಹಾಕ್ಬಿದ್ದೆ ಸ್ವಾಮಿ. ಏನ್ರ ಏನ್ ಉಳ ಬಿಟ್ಟಿಯೋ ಅಲ್ಲ ಕಣ, ನೀನು ಚಿಕ್ಕ ವಯಸ್ಸಿಂದ ಕಾವೇರಿನ ಲವ್ ಮಾಡ್ತಾ ಇರೋದು ನಿಜ, ಅವಳು ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಇರೋದು ನಿಜ, ಅವಳು ಫೋಟೋನ ಇಂಟರ್ನೆಟ್ ಇಂದ ಡೌನ್ಲೋಡ್ ಮಾಡ್ಕೊಂಡು ಅದನ್ನ ಜೋಬಲ್ ಇಟ್ಕೊಂಡು ಊರ್ ತುಂಬಾ ಸುತ್ತ ಇರೋದು ನಿಜ. ಆದ್ರೆ ತಂದೆ, ನಾನು ಯಾವಾಗಪ್ಪ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗಿದ್ದೆ? ನನ್ನ ಹತ್ರ ಪಾಸ್ಪೋರ್ಟ್ ಇರ್ಲಿ, ಅಟ್ ಲೀಸ್ಟ್ ಒಂದು ಪಾಸ್ಬುಕ್ ಇಲ್ವಲ್ಲ. ಏನೋ ನೀನು ಈಗ ಬಿಸ್ಕೆಟ್ ಹಾಕ್ತಾ ಇದ್ಯಾ? ಇನ್ನೇನೋ ಮಾಡ್ಲಿ, ಅವನ್ನೆಲ್ಲ ನಿಮ್ ತಲೆಗಳ ಮೇಲೆ ಗನ್ ಇಟ್ಬಿಟ್ಟು ನನ್ನ ಮಗಳು ಮದುವೆ ಮಾಡ್ಕೊಳ್ದ್ರೆ ನಿಮ್ಮನ್ನೆಲ್ಲ ಶೂಟ್ ಮಾಡ್ತೀನಿ ಅಂದ, ಅದಕ್ಕೆ ಹಿಂಗ್ ಮಾಡಿದ್ನಪ್ಪ? ಅದು ಅಲ್ದೆ 15 ವರ್ಷದ ನಂತರ ನನ್ನ ಬುಲ್ಬುಲ್ ಫಸ್ಟ್ ಟೈಮ್ ಇಂಡಿಯಾಗೆ ಬರ್ತಾ ಇದ್ದಾಳೆ. ನಮ್ಗೆ ಯಾಕ್ರೋಬೇಕಿ ಕಾಂಪ್ಲಿಕೇಶನ್ ಅಲ್ಲ. ನಿನ್ನೆ ಒಂದು ಇಂಗ್ಲಿಷ್ ಸಿನಿಮಾ ನೋಡಿದ್ದೆ, ಅದೇ ರೀಲ್ಗೆ ಕನ್ನಡದ ಮಸಾಲೆ ಹಾಕ್ಬಿಟ್ಟು ಸುಮ್ಮನೆ ಹಿಂಗೆ ಬಿಟ್ಟೆ ನೋಡು, ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗೋಯ್ತು. ಆದರೆ ನಾನು ಹೇಳಿದ ಕಥೆನೆ ಆದರೂ ಅದರಲ್ಲಿದ್ದ ಪ್ರೀತಿ ಮಾತ್ರ ನಿಜಾನೇ ಕಂಡ್ರು. ಬುಲ್ಬುಲ್, ನಾಳೆಯಿಂದ ನಮ್ಮ ಒರಿಜಿನಲ್ ಲವ್ ಸ್ಟೋರಿ ಸ್ಟಾರ್ಟ್. Thank you.
ಪೂಜೆ ಮಾಡಿದ್ ಸಾಕು, ಒಳಗಡೆ ಸಾಕಷ್ಟು ಕೆಲಸ ಇದೆ, ಬನ್ನಿ ನೀವು. ಇರಮ್ಮ, ಸ್ನೇಹಿತರೆಲ್ಲ ಬಂದಿದ್ದಾರೆ, ವಂಶ ಪರಂಪರೆಯಾಗಿ ಬೆಳೆದು ಬಂದ ಮನೆ ಇದು, ಎಲ್ರಿಗೂ ಶುಭ ಆಗ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಷ್ಟೇ. ನಡಿ ನಡಿ, ಅದೇನು ಕೆಲಸ ನೋಡೋಣ, ನಡಿ. ಬ್ಯೂಟಿಫುಲ್ ಲೊಕೇಶನ್. ಕೂತು ಕೂತು ಬ್ಯಾಕಲ್ಲೆಲ್ಲ ಹೋಗೇ ಬರ್ತಾ ಇದೆ. ಅದಕ್ಕೆ ಅಷ್ಟೊತ್ತಿನ ಮೂ ಮುಚ್ಕೊಂಡು ಕೂತಿದ್ರು. ಹಾಯ್ ಡೂಡ್, ಹಾಯ್ ಹಾಯ್, ವೆಲ್ಕಮ್ ವೆಲ್ಕಮ್, ಬನ್ನಿ ಬನ್ನಿ ಬನ್ನಿ. ಏ ಸುಬ್ಬಯ್ಯಮ್ಮ, ಒಂದು ನಿಮಿಷ ಒಂದು ನಿಮಿಷ. ಇದು ಸ್ವಲ್ಪ ಓವರ್ ಆಗಿಲ್ಲ ಏನೋ ಅವನಿಗೆ. ಹೊಸ್ತ ಮಾವ, ಇವರೆಲ್ಲ ನನ್ನ ಫ್ರೆಂಡ್ಸ್. ಹಾಯ್ ಡೂಡ್, ಹಾಯ್ ಹಾಯ್ ಸಂಕ್ಲಿ, ಹಾಯ್ ಹಾಯ್. ರಮಣಮ್ಮವ, ನೀವೇ ಆಗಿದ್ರಾ? ಚೆನ್ನಾಗಿದ್ದೀನಪ್ಪ. ಉಂಡ್ರಾ? ಬನ್ನಿ ಉಣ್ಣಿ. ಇದೇನು ಉಣ್ಣೋದು? ಯಾವ ಭಾಷೆನೋ ಇದು? ಅವ್ರ ಊರಲ್ಲಿ ಊಟಕ್ಕೆ ಆಗೇ ಕಣ ಅನ್ನೋದು. ಅಯ್ಯೋ ಲೇ, ಇರೋ ಈಗ ತಾನೇ ಬಂದವರೇ, ಫ್ರೆಶ್ ಆಗ್ಲಿ ಆಮೇಲೆ ಉಣ್ಕೋತಾರೆ ಅಲ್ವೇನ್ರಪ್ಪ. ಹೋಗ್ರೆ, ಎಲ್ರು ಬಂದ್ರ ತಾನೆ? ಎಲ್ರು ಬಂದವರೆ. ಖುಷಿ 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 ಖುಷಿ. ಆದ್ರೆ ಸ್ವಿಟ್ಜರ್ಲ್ಯಾಂಡ್ ಇದ್ದ ವಿಶ್ವನಾಥನ್ ಮಗಳು ಕಾವೇರಿ ಮಾತ್ರ ಬಂದಿಲ್ಲ. ಏನು ಅಷ್ಟಾಕು ಖಾಲಿ ಆಯ್ತಾ? ಒಂದ್ ಕೆಲ್ಸ ಮಾಡು, ಅಷ್ಟು ಲೇಬಲ್ ಇರೋ ಖಾಲಿ ಬಾಟ್ಲಿಗೆ ಯಾವ್ದಾದ್ರು ಚೀಪ್ ಲಿಕ್ಕರ ಕೊಟ್ಬಿಡು. ಕುಡಿಯವನು ಲೇಬಲ್ ನೋಡಿ ಕುಡಿತಾನೆ ಹೊರತು ಒಳಗಡೆ ಯಾವ ಲಿಕ್ಕರ್ ಇದೆ ಅಂತ ನೋಡ್ ಕುಡಿಯಲ್ವಾ. ಮಗ, ಇದ್ಯಾವ್ದೋ ಹೊಸ ಕ್ಯಾರೆಕ್ಟ್ರು, ಸಖತ್ ವೆರೈಟಿ ಆಗೈತೆ, ಒಳ್ಳೆ ಸೀದೋಗಿರೋ ಸೀಗಡಿ ತರ ಅವನೇ. ಅಪ್ಪಾರಾವ್ ಅಂತೇಳಿ, ಚಿಕ್ಕ ವಯಸ್ಸಲ್ಲಿ ನನ್ನ ಲವ್ ಸ್ಟೋರಿಗೆ ಒಬ್ಬ ವಿಲನ್ ಇದ್ದಾನೆ ಅಂತ ಹೇಳಿದ್ನಲ್ಲ ರಿಷಿ, ಅವರಪ್ಪ. ಲೋ ಮಗ, ಎಲ್ ನೋಡಿದ್ರು ಸಂಭ್ರಮ ಸಡಗರ ಕಣು, ಮನೆ ತುಂಬಾ ಗೋಪಿಕಾ ಸ್ತ್ರೀಯರು ಸ್ತ್ರೀಯರು, ಮನೆಯೆಲ್ಲ ಒಂಥರ ಬೃಂದಾವನ ಆಗ್ಬಿಡಿದೆ ಕಣು. ನಿಮ್ಗೆಲ್ಲ ಆದ್ರೆ ಇಲ್ಲಿ ಬೃಂದಾವನ, ನನಗಿಲ್ಲಿ ಬೋರ್ವನ ಆಗೋಗಿದೆ. ಕಾವೇರಿ ಬೇರೆ ಬಂದಿಲ್ಲ ಅಂದ್ಮೇಲೆ ನಾವ್ ಇಲ್ಲಿರೋದ್ ವೇಸ್ಟ್. ಬೆಂಗಳೂರು ಹೋಗೋಣ. ತುಂಗಾ ಗಂಗಾ ಯಮುನಾ ಸರಸ್ವತಿ. ಹಾಯ್, ಮೈ ನೇಮ್ ಇಸ್ ಬಾಂಡ್, ಐ ಆಮ್ ಫ್ರಮ್ ಸ್ವಿಟ್ಜರ್ಲ್ಯಾಂಡ್. ನಮ್ಮ ಅಕ್ಕ ನನ್ನ ಜೇಮ್ಸ್ ಬಾಂಡ್ ಅಂತಾಳೆ, ಎಲ್ರು ನನ್ನ ಫೈರ್ ಬ್ರ್ಯಾಂಡ್ ಅಂತಾರೆ. ಎನಿವೇಸ್, ನೈಸ್ ಟು ಮೀಟ್ ಯು. ಈ ವೇಸ್ಟ್ ಬಾಡಿನೂ ಬಂದೈತೆ ಅಂಕಲ್. ಕ್ರಿಕೆಟ್ ಆಡೋಣ ಬರ್ತೀರಾ? ಹೋಗಲೇ, ಆಫ್ ಟಿಕೆಟ್. ಓಕೆ. ಯಾಕೆಲ್ಲರೂ ಡಲ್ ಆಗಿದ್ದೀರಾ? ಎನಿ ಪ್ರಾಬ್ಲಮ್? ಲೇ ಪ್ರಾಬ್ಲಮ್ ಪ್ರಾಬ್ಲಮ್ ಹೇಳಕ್ಕೆ ನೀನು ಎಂಪಿನ ಎಂಎಲ್ಎನ ಗ್ರಾಮ ಪಂಚಾಯತ್ ಮೆಂಬರ್ ನಾವ್ ಅಷ್ಟುರ್ದಿದ್ ಯಾಕೆ ಬಂದಿದ್ದು ಗೊತ್ತೇನೋ? ಅವ್ನ ಮಗ ನೋಡಲೇ ಹೊಟ್ಟ ಎಲ್ಲ ಉರಿತಾ ಇದೆ, ಎಲ್ಲ ನೀನ್ ಒಬ್ಬನೇ ಯಾಕೋ ಬಂದಿದ್ದೆ? ದರಿದ್ರ ನಿಮ್ಮ ಅಕ್ಕ ಎಲ್ಲ ಏನ್ ಅಕ್ಕ ಅಕ್ಕ ಅಂತಿದಾರೆ? ಲೈನ್ ಹೋಗೋ ಪ್ಲಾನ್? ಇರ್ಲಿ ಇರ್ಲಿ, ನಾನು ಹಾಫ್ ಟಿಕೆಟ್. ವಿಜಯ್, ಎಲ್ಲ ಹೊರಟೆ? ಇವನು ನಿನ್ನ ಮಗನ? ಒಂದ್ ಇನ್ ದ ಓನ್ಲಿ ಹೀರೋ, ಮೈ ಗ್ರೇಟ್ ಸನ್ ವಿಜಯ್. ವಿಜಯ್, ಇವ್ನು ಯಾರು ಅಂತ ಗೊತ್ತಾಯ್ತಾ? ನೀ ಚಿಕ್ಕ ವಯಸ್ಸಲ್ಲಿ ಆಟ ಆಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಇದೆಯಲ್ಲ ಜೊತೆಲಿ, ಕಾವೇರಿ ಅವರ ಅಪ್ಪ ಕಣು. ಹಲೋ, ಎಷ್ಟು ಕಟ್ಟುಮುಟ್ಟಾದ ಅಪ್ಪ ಇದು! ಕಾವೇರಿನ ನಿನ್ನ ಕಥೆಯಲ್ಲಿ ಅನಾಥೆ ಮಾಡ್ಬಿಟ್ಟಲ್ಲ. ಚಿಕ್ಕ ವಯಸ್ಸಿಂದ ಅವ್ರು ನನ್ನ ಕಂಡ್ರೆ ಆಗ್ತಾರಲ್ಲ, ನನ್ಗೆ ಅವ್ರು ಕಂಡ್ರೆ ಆಗ್ತಾರಲ್ಲ, ಅದಕ್ಕೆ ಅವ್ರ ಕ್ಯಾರೆಕ್ಟರ್ಗೆ ಹಂಗೆ ಹೋಗಿ ಹಾಕ್ಬಿಟ್ಟೆ. ಇವ್ನ ಎಜುಕೇಶನ್ ಕಂಪ್ಲೀಟ್ ಆಯ್ತಾ? ಸೆವೆಂತ್ ಅಲ್ಲೇ ಎರಡು ಮೂರು ಸಲ. ಅದು ಆವಾಗ ಚಿಕ್ಕ ವಯಸ್ಸಿನಲ್ಲಿ, ಈಗ ಇವನು ಸೂಪರ್ ಸ್ಟೂಡೆಂಟ್. ಇನ್ನೊಂದು ವಿಷಯ ಗೊತ್ತಾ, ಒಂದೂವರೆ ವರ್ಷದಲ್ಲಿ ಡಿಗ್ರಿ ಡಿಗ್ರಿ ಕಂಪ್ಲೀಟ್ ಮಾಡಿದ್ದಾನೆ. ಒಂದೂವರೆ ವರ್ಷದಲ್ಲಿ ಡಿಗ್ರಿ? ವಿಶ್ವ ಇಲ್ಲೇ ಒಂದ್ ನಿಮಿಷ ಬಂದೆ. ನಾನು ಸೂಪರ್ ಸ್ಟೂಡೆಂಟ್, ಒಂದೂವರೆ ವರ್ಷದಲ್ಲಿ ಡಿಗ್ರಿನಾ? ಅವ್ನಿಗೆ ಹೆಂಗ್ ಕನ್ಫ್ಯೂಸ್ ಮಾಡ್ಬಿಟ್ಟೆ? ಹೆಂಗೆ? ನಾನು ಇಲ್ಲಿರಲ್ಲ ಸೀನಿಯರ್, ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಜೂನಿಯರ್ ಜೂನಿಯರ್. ಲೇ ಅಮರ್, ಎಲ್ಲಿಗೆ ಹೋಗ್ತಾವ್ರಿ ಇವರು? ಊರಿಗೆ. ಯಾಕೆ? ನೋಡಪ್ಪ, ಇದ್ದಕ್ಕಿದ್ದಂಗೆ ಬೇಜಾರು ಮಾಡ್ಕೊಂಡು ವಾಪಸ್ ಊರಿಗೆ ಹೋಗ್ತಾ ಇದ್ದಾರೆ. ಅಪ್ಪ ಕಂದ, ಸರ್ವಜ್ಞ ಏನಳೆ ಅವ್ನು ಗೊತ್ತಾ? ಗೊತ್ತಿಲ್ಲ. ನನಗೂ ಗೊತ್ತಿಲ್ಲ. ಅಲ್ರು ಲೇ, ಎಷ್ಟೋ ವರ್ಷಗಳಾದ್ಮೇಲೆ ಇಲ್ಲಿ ಎಂಜಾಯ್ ಮಾಡಕ್ಕೆ ಅಂತ ಬಂದಿದೀವಿ, ಎಂಜಾಯ್ ಮಾಡದ್ಬಿಟ್ಟು ಊರ್ಗ ಹೋಗ್ತಾನಂತೆ. ಊರ್ಗೆ ಅಲ್ಲೇ ನಿನ್ಗೋಸ್ಕರ ಕತ್ತಿರನ ಕೈಫು ಶೀಲಾ, ಆ ಶೀಲಾ ಕಿ ಜವಾನ್ ಅಂತ ಡ್ಯಾನ್ಸ್ ಮಾಡ್ಕೊಂಡೆ. ನೀವೆಲ್ಲ ಈಗ ತಾನೆ ಕಾಲೇಜ್ ಮುಗಿಸಿರೋ ಉರ್ಪಲ್ಲಿದ್ದೀರಾ, ನೀವೆಲ್ಲ ಎಂಜಾಯ್ ಮಾಡಿ, ನಮ್ಗಿಲ್ಲೇನಿದೆ ಕೆಲಸ ಮಣ್ಣು, ನಾವ್ ಹೋಗ್ತೀವಿ. ವಿಜಯ್ ಅಂಕಲ್ ಅಷ್ಟು ಪ್ರೀತಿ ಅಂತ ಹೇಳ್ತಾ ಇದಾರೆ, ಬನ್ನ ಒಳಗ್ ಹೇಳ್ರ ನೀವೆಲ್ಲ. ಇಲ್ಲಪ್ಪ, ನನ್ನ ಫ್ರೆಂಡ್ ಮದ್ವೆ ಇದೆ.
ನಿನ್ನ ಫ್ರೆಂಡ್ ಮದ್ವೆಗೆ ಹೋಗಿಲ್ಲ ಅಂದ್ರು ಅವ್ನ ಮಕ್ಕಳಾದ್ಮೇಲೆ ಕೂಡ ಹೋಗಿ ನೋಡ್ಕೊಂಡ್ ಬರ್ಬೋದು. ನಾವು 5 ವರ್ಷಕ್ಕ 10 ವರ್ಷಕ್ಕ ಒಂದ್ಸಲಿ ಸೇರ್ತೀವಿ. ಆ ಎಂಜಾಯ್ ಮಟ್ಟು ಇಲ್ಲ ಅಂದ್ರೆ ಹೆಂಗಲೆ? ಏನಿದು, ಎರಡು ರೇಸ್ ಕುದುರೆಗಳು ಅಂಟ್ಕೊಂಡು ಕೀಲ್ ಕುದುರೆ ಡ್ಯಾನ್ಸ್ ಮಾಡ್ತಾ ಇದಾವೆ? ಅದೇನ್ ಕೊಡ್ಬಾರ್ದು ಹೇಳ್ದನಪ್ಪ? ಅವನ್ನ ನನ್ನ ಬುಗುರಿ ತರ ಸುತ್ತಿಸ್ತ್ರೆ ಅವನು ಫಿಕ್ಸ್ ಆಗಿದ್ದಾನೆ ಅಂತ. ಇಲ್ಲೂ ಗೆಟ್ ಆಗ್ತಿದೆ, ಯಾಕೋ ನಮ್ ಟೈಮೇ ಸರಿಲ್ಲ ಕಣ. ಮಗ, ನೀನ್ ಹೇಳಿದ ಕತೆ ಅಂತ ಗೊತ್ತಾದ್ರೆ ಆ ನಿಶಾ ಫಾದರ್ ನಮ್ ಕತೆ ಮುಗ್ಸೋದ್ ಗ್ಯಾರಂಟಿ. ಅಮಿಕಾ ಡಿರಪ್ಪ, ಅಜ್ಜಿಗೆ ಸೀರಿಯಲ್ ಚಿಂತೆ ಆದ್ರೆ ಮೊಮ್ಮಗಳು ಸೀರಿಯಲ್ ಚಿಂತೆ ಅಂತ. ಮಗ, ಒಂದು ಐಡಿಯಾ ಕಣೋ, ಈಗ ಬೆಂಗಳೂರಿಗೆ ಹೋಗೋ ಬದಲು ಇದೇ ಜಿಪ್ ನಲ್ಲಿ ಡೈರೆಕ್ಟ್ ಆಗಿ ಸ್ವಿಟ್ಜರ್ಲೆಂಡ್ ಹೋಗಿ ಕಾವೇರಿ ನಾ ಮೀಟ್ ಮಾಡ್ಬಿಟ್ರೆ? ವಾಟ್ ಏನ್ ಐಡಿಯಾ ಸರ್ಜಿ. ಇಲ್ಲ ಸರ್ ಬಗ್ಗು ಬೆಂದ್ರು ಅನ್ಕೊಂಡ್ರೆ ಸ್ವಿಟ್ಜರ್ಲೆಂಡ್ ಜೀಪಲ್ಲಿ ಹೋಗೋದಕ್ಕೆ ರೋಡ್ ಅಲ್ಲಿ ತಾಟ ಮಾಡ್ಸೋಣ. ಎಲ್ಲಾರು ನೆಟ್ ಡೈನಲ್ಲಿ ಬರ್ತಾ ಇದ್ರೆ ಯಾವ ಡಬ್ಬಾ ನನ್ನ ಮಗ ನಂದಲ್ಲಿ ಇಡ್ಲಿ ಅಂತ ಫ್ರಾನ್ಸ್ ಸೈಡಲ್ಲಿ ಬರ್ತಾನೆ. ಮಗ ಬಿಡ್ಬೇಡ, ನುಗ್ಗು ನುಗ್ಗು ನೋಡು ನನ್ನ ಮಗನ್ ಹೆಂಗ್ ಮಾಡ್ತೀನಿ. ಏನು ಯಾವ ನಿನ್ಗೆ ಈ ತರ ಗಾಡಿ ನಿಪ್ಪಿಸ್ಕೊಂಡ್ರೆ ಕೇಳ್ಬಿಟ್ಟು ಯಾವನ ನಿಂಗೆ ಲೈಸೆನ್ಸ್ ಕೊಡು ಅಂತ ಲೋಫರ್. ನಮ್ ಟೆನ್ಷನ್ ನಮ್ಗೆ ಇವನೊಬ್ಬ ಬಂದ. ಎಕ್ಸ್ಕ್ಯೂಸ್ ಮೀ, ಸರಿಯಾಗಿ ಬುದ್ಧಿ ಕಲಿಸ್ತಮ್ಮ. ಅಮ್ಮ ಅಮ್ಮ ಮಾತಾಯಿ, ಸ್ವಲ್ಪ ಸುಮ್ಮನೆ ಇರಮ್ಮ, ನಾ ಮಾತಾಡ್ತೀನಿ ಅಂತ ಹೇಳಿದ್ನಲ್ಲ. ಸಾರಿ, ಅದು ನಾನು. ಹಲೋ, ಎಲ್ಲ ಸ್ವಲ್ಪ ಸುಮ್ಮನೆ ಅಕ್ಕ, ಬಾ ಗಾಡಿ ಎತ್ತು. ಈ ವೇಸ್ಟ್ ಬಾಡಿ ನಿಲ್ಲೇ ಇದಾನೆ. ಒಂದಕ್ಕೋ ಬರ್ಲ ಏನಪ್ಪ, ನೀನೇನ್ ಟ್ರಾಫಿಕ್ ಪೊಲೀಸಾ? ಯಾವನ್ ಮುಂದೋದ್ರೇನು ಹಿಂದೋದ್ರೇನು? 15 ವರ್ಷದ ನಂತರ ನನ್ ಬುಲ್ಬುಲ್ ಫಸ್ಟ್ ಟೈಮ್ ಇಂಡಿಯಾಗ್ ಬರ್ತಾ ಇರೋದು. ಅವಳ ನೋಡೋ ಹೊತ್ತಲ್ಲಿ ಹೋಗ್ಬಿಟ್ಟು ಬತ್ತಿ ಇಟ್ಬಿಟ್ಟಲೋ. ಅದನ್ನ ಸ್ವಲ್ಪ ಪಾಸಿಟಿವ್ ಆಗಿ ಯೋಚನೆ ಮಾಡಿ ನೋಡೋ. ಈ ಕಿರಿಕ್ ಆಗಿದ್ದಕ್ಕೆ ತಾನೇ ನಿನ್ ಬುಲ್ಬುಲ್ ವಾಪಸ್ ಬಂದಿರೋ ವಿಚಾರ ಗೊತ್ತಾಗಿದ್ದು. ಬೆಂಗಳೂರಿಗೆ ಹೋಗಿದ್ರೆ ಗೊತ್ತಾಗ್ತಿತ್ತ? ನೀನ್ ಹೇಳದ್ರಲ್ಲೂ ಪಾಯಿಂಟ್ ಇದೆ. ಅಬ್ಬ ಬಚಾವ್, ಅವನೇ ರೇಂಜ್ ಹೇಳ್ತಾ ಇಲ್ಲ. ಲೈ, ಏನಾದ್ರು ಒಂದು ಐಡಿಯಾ ಮಾಡೋ. ಹಾಯ್ ವಿಜಯ್, ಹೌ ಆರ್ ಯು ಮೈ ಸನ್? ಅಪ್ಪ, ಮದುವೆ ನಿಂತೋಯ್ತಪ್ಪ. ಯಾಕೋ, ಏನಾಯ್ತು? ಅವ್ರ ಅಮ್ಮ ಸತ್ತೋಗ್ಬಿಟ್ರಪ್ಪ. ಹೇಗೋ ಆಟಾಡಕ್ಕಾಗ್ಬಿಟ್ಟು ಹೋಗ್ಬಿಟ್ರಪ್ಪ. ಹೋಗ್ಲಿ ಬಿಡು, ಅದಕ್ಕೆ ನೀನಾಕೆ ಇಷ್ಟೊಂದು ಹೇಳ್ತಿದ್ಯಾ? ಫೀಲ್ ಅಪ್ಪ ಫೀಲ್. ನೀನು ಕ್ವಶನ್ ಮೇಲೆ ಕ್ವಶನ್ ಕ್ವಶನ್ ಮೇಲೆ ಕ್ವಶನ್ ಕೇಳ್ತಿದ್ಯಲ್ಲ, ಅದಕ್ಕೆ. ಸರಿ ಸರಿ, ನೀನು ಹುಷಾರಾಗಿ ಮನೆಗೆ ಹೋಗು. ಮನೆಗ? ಸರಿದಪ್ಪ, ನೀನ್ ಮಾತ್ರ ನಿನ್ ಫ್ರೆಂಡ್ ಜೊತೆ ಜಾಲಿಯಾಗಿ ಹ್ಯಾಪಿಯಾಗಿ ಎಂಜಾಯ್ ಮಾಡು. ಸಂಕಟ ಎಲ್ಲ ನನಗಿರ್ಲಿ, ನಾನು ಒಬ್ಬನೇ ಮನೆಗೆ ಹೋಗಿ ಅಳ್ತಾ ಕೂತಿರ್ತೀನಿ. ಅಪ್ಪ, ಐ ಮಿಸ್ ಯು ಅಪ್ಪಿಂಗ್ ಪಂಚ್. ಏನೋ ಈಗ ನೀನು ಇಲ್ಲಿಗೆ ಬಂದ್ಬಿಡ್ತೀನಾ? ನೀನ್ ಬೇರೆ ಹೋಗ್ಬೇಡ ಹೋಗ್ಬೇಡ ಅಂತ ಎಷ್ಟೋ ಒತ್ತಾಯ ಮಾಡಿದೆ, ನಾನೇ ಹೋಗ್ತೀನಿ ಹೋಗ್ತೀನಿ ಅಂತ ಅಷ್ಟು ಗಲಾಟಿ ಮಾಡ್ಕೊಂಡ್ ಬಂದ್ಬಿಟ್ಟೆ. ಈಗ ನಾನು ವಾಪಸ್ ಬಂದ್ರೆ ನನ್ ಮಾರ ಬರೆಯೋದಿ ಮೂರ್ ಕಾಸ್ಗಿರಲ್ಲಪ್ಪ. ನೋಡ, ನಾನೇ ಹೇಳ್ತಿದ್ರಿ, ನೀ ಇಲ್ಲಿಗೆ ಬಾ. ಸರಿನಪ್ಪ, ನೀನ್ ಇಷ್ಟೊಂದು ಫೋರ್ಸ್ ಮಾಡ್ತಿದ್ಯ ಅಂತಂದ್ರೆ ಬರ್ತೀನಿ. ಹಲೋ ಮಿಸ್ಟರ್, ನಮ್ಮ ಹತ್ರ ಇರೋ ಜೀಪ್ ಹೆಲಿಕಾಪ್ಟರ್ ಅಲ್ಲ,
ಲೆಕ್ಕದ ಪ್ರಕಾರವಾಗಿ ನಾವೀಗ ಬೆಂಗಳೂರಲ್ಲಿದ್ದೀವಿ, ನಾಳೆ ಬೆಳಗ್ಗೆನೆ ಹೋಗ್ಬೇಕು.